ಇಲ್ಲೊಂದು ಅಂಗನವಾಡಿಯ ಎದುರುಗಡೆ ಚರಂಡಿ ಬಾಯಿ ತೆಗೆದು ನಿಂತಿದೆ ಹಾಗೆ ಅಲ್ಲಿ ಕೊಳಚೆ ನೀರು ತುಂಬಿ ಹುಳುಗಳು ಆಡ್ತಾ ಇದ್ದವೆ ಆದರೂ ಕೂಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ ತಲೆನೇ ಕೆಡಿಸಿಕೊಳ್ಳತಾ ಇಲ್ಲ ಇನ್ನು ಈ ಕುರಿತು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ನೈರ್ಮಲ್ಯ ಕಾಪಾಡುವುದನ್ನ ಮರೆತ ಗ್ರಾಮ ಪಂಚಾಯಿತಿ ಅಂಗನವಾಡಿ ಎದುರುಗಡೆ ಇರುವಂತ ಚರಂಡಿಯಲ್ಲಿ ಕೊಳಚೆ ನೀರು ನಿಂತಿದೆ ಗಬ್ಬೆದು ನಾರ್ತಾ ಇದ್ರು ಕೂಡ ಗ್ರಾಮ ಪಂಚಾಯಿತಿ ಅಂತರು ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ ಇನ್ನು ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಂಕೇನಹಳ್ಳಿ ಗ್ರಾಮದಲ್ಲಿ ಇರುವ ಇದು ಅಂಗನವಾಡಿ ಅಂಗನವಾಡಿಯ ಎದುರುಗಡೆ ಬಾಯಿ ತೆಗೆದು ನಿಂತಿದೆ ಚರಂಡಿ ಆದರೂ ಕೂಡ ಗ್ರಾಮ ಪಂಚಾಯಿತಿ ಮೌನ ವಹಿಸಿದೆ ಸಂಕೇನಹಳ್ಳಿ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರ ಇದಾಗಿರುತ್ತೆ ಕೋಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿನ ಸಂಕೇನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿಯ ಪರಿಸ್ಥಿತಿ ಇದು ನಾವು ಬರಿ ಇಲ್ಲಿ ಚರಂಡಿಯ ಒಂದು ಸುದ್ದಿಯನ್ನ ನಾವು ಇಲ್ಲಿ ಹಾಕ್ತಾ ಇಲ್ಲ ಇದರ ಜೊತೆಗೆ ಅದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ಆಗಿದೆ ಹಾಗೆ ಅಂಗನವಾಡಿಯಲ್ಲೂ ಕೂಡ ನೀರಿನ ಸಮಸ್ಯೆ ಆಗಿದೆ ಅಂಗನವಾಡಿ ಕೇಂದ್ರಕ್ಕೆ ಸಮರ್ಪಕ ನೀರು ಕುಡಿಯಲು ಕೂಡ ಸರಿಯಾಗಿ ಪೂರೈಕೆ ಇಲ್ಲ ಕೊಳಚೆ ನೀರಿನಿಂದ ಸೊಳ್ಳೆಗಳು ಉಲ್ಬಣ ಆಗ್ತಾ ಇದ್ದಾವೆ ನೋಡಿ ದೃಶ್ಯದಲ್ಲಿ ನೀವು ಕೂಡ ನಾವು ತೋರಿಸ್ತೀವಿ ಈಗಷ್ಟೇ ನಮಗೆ ಅಮೋಕ್ ಟಿವಿಗೆ ಲಭ್ಯ ಆಗಿದೆ ಚರಂಡಿ ನೀರಿನಿಂದ ಮಕ್ಕಳಿಗೆ ಕಾಯಿಲೆ ಬರುವಂತ ಸಂಭವ ಕೂಡ ಇರುತ್ತೆ ಯಾಕಂದ್ರೆ ಅಲ್ಲಿ ಈಗ ಜಸ್ಟ್ ಈಗ ನಾವು ತೋರಿಸ್ತಾ ಇದೀವಿ ಈ ಚರಂಡಿ ಬಾಯಿ ತೆಗೆದು ನಿಂತಿದೆ ನೋಡಿ ಅಲ್ಲಿ ಎಷ್ಟು ಹುಳುಗಳು ಕಾಣ್ತಾ ಇದ್ದಾವೆ ನಿಮಗೆ ಇಲ್ಲಿ ಮಕ್ಕಳು ಕೂಡ ಬರ್ತಿರ್ತಾರೆ ಅಂಗನವಾಡಿಗೆ ಹಾಗೆ ಶಿಕ್ಷಕರು ಇರ್ತಾರೆ ಪಾಠ ಮಾಡುವಂತ ಸಂದರ್ಭದಲ್ಲಿ ಹೊರಗಡೆಯಿಂದ ಮಕ್ಕಳು ಓಡಾಡ್ತಾ ಇರ್ತಾರೆ ಅಕಸ್ಮಾತ್ ಆಗಿ ಏನಾದರೂ ಸ್ವಲ್ಪ ಹುಳುಗಳಿಂದ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆಯಿತು ತೊಂದರೆ ಆಯಿತು ಅಂತಂದ್ರೆ ಇದಕ್ಕೆ ಯಾರು ಹೊಣೆಗಾರರಾಗ್ತಾರೆ ಇಂತಹ ತೊಂದರೆಗಳನ್ನು ತಪ್ಪಿಸಬೇಕು ಅಂತ ಈಗಾಗಲೇ ಅಮೋಕ್ ಟಿವಿ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ ಇದರಿಂದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಚ್ಚೆತ್ತುಕೊಳ್ಬೇಕು ಹಾಗೆ ನಾವು ಪಿಡಿಒ ಅವರನ್ನ ಕೂಡ ಕರೆಯನ್ನ ಮಾಡಿ ಅವರಿಗೆ ಅವರ ಮೂಲಕ ಮಾಹಿತಿಯನ್ನ ಕೂಡ ಪಡೆದುಕೊಳ್ತೀವಿ ಅಲ್ಲಿರುವಂತಹ ವಾತಾವರಣ ಇಲ್ಲಿಯವರೆಗೂ ಏನಾಗಿದೆ ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸಿ ಯಾಕಂದ್ರೆ ಸ್ವತಃ ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ ಈ ಅಂಗನವಾಡಿ ಎದುರುಗಡೆ ಇರುವಂತಹ ಚರಂಡಿ ಹೀಗೆ ಓಪನ್ ಆಗಿದೆ ಇದರಿಂದ ಸಾಕಷ್ಟು ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಲ್ಲಿ ಅಂತರೂ ನೋಡಲೇಬಾರದು ಆ ಪರಿಸ್ಥಿತಿ ಹಾಗಾಗಿದೆ ಇನ್ನು ಮಕ್ಕಳು ಹೇಗೆ ಹೋಗ್ತಾರೋ ಗೊತ್ತಿಲ್ಲ ಅಂಗನವಾಡಿ ಸ್ಕೂಲ್ಗೆ ಮತ್ತೆ ಇನ್ನು ಮಕ್ಕಳಲ್ಲಿ ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಯಿತು ಮೊದಲೇ ಮಕ್ಕಳಿಗೆ ಸ್ವಲ್ಪ ಸೂಕ್ಷ್ಮ ಇರ್ತಾರೆ ಒಂದು ಸೊಳ್ಳೆಯಿಂದ ಏನಾದರೂ ಈ ಕಾಲರಾ ಆಗಿರುತ್ತೆ ಇಲ್ಲಾಂದರೆ ಡೆಂಗ್ಯೂ ಈ ಥರ ಆಯಿತು ಅಂತಂದರೆ ಆವಾಗ ಓಡಿ ಬಂದು ಎಚ್ಚೆತ್ತುಕೊಳ್ಳೋದಲ್ಲ ಸಮಸ್ಯೆ ಆಗೋಕ್ಕಿಂತ ಮೊದಲೇ ಸ್ವಲ್ಪ ಎಚ್ಚೆತ್ತುಕೊಂಡು ಇದಕ್ಕೆ ಏನಾದರೂ ಬಗೆಹರಿಸಬೇಕು ಅನ್ನೋದು ಇದು ಸ್ಥಳೀಯರ ಒಂದು ಆಗ್ರಹ ಆಗಿತ್ತು ಹಾಗೆ ಅಮೋಕ್ ಟಿವಿ ಕೂಡ ಸುದ್ದಿ ಬಿತ್ತರಿಸ್ತಾ ಇದೆ ಇಂತಹ ಸುದ್ದಿ ಕಂಡಲ್ಲಿ ಇಂತಹ ಸುದ್ದಿಗಳನ್ನು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಅನ್ನುವಂಥದ್ದು ಕುರಿತಾಗಿ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸ್ತಾ ಇದೆ ಇದರಿಂದಾಗಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಅಧ್ಯಕ್ಷರು ಹಾಗೆ ಅಲ್ಲಿ ಸಂಬಂಧಪಟ್ಟಂತಹ ಪಿಡಿಒ ಅವರು ಕೂಡ ಏನ್ ಮಾಡ್ತಿದ್ದಾರೆ ಇವೆಲ್ಲ ಇಲ್ಲಿ ಸಮಸ್ಯೆಗಳು ಇವರಿಗೆ ಕಾಣಿಸೋದೇ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ನಮಗೆ ಇಲ್ಲಿ ಉದ್ಭವ ಆಗ್ತಾ ಇದ್ದಾವೆ ಯಾಕಂದ್ರೆ ಮಕ್ಕಳು ಪ್ರತಿದಿನ ಅಂಗನವಾಡಿ ಸ್ಕೂಲ್ಗೆ ಹೋಗ್ತಾರೆ ಅಲ್ಲೇ ಕೂತ್ಕೊಂಡು ಪಾಠ ಕೇಳ್ತಾರೆ ಊಟ ಮಾಡ್ತಿರ್ತಾರೆ ಅಕಸ್ಮಾತ್ ಆಗಿ ಊಟದಲ್ಲಿ ಏನಾದರೂ ಹುಳುಗಳು ಬಂತು ಬಿತ್ತು ಇದರಿಂದ ಸಮಸ್ಯೆ ಯಾರಿಗಾಗುತ್ತೆ ಮಕ್ಕಳಲ್ಲಿ ಸಮಸ್ಯೆ ಆಯಿತು ಅಂತಂದ್ರೆ ಪೋಷಕರು ಸುಮ್ಮನೆ ಇರ್ತಾರಾ ಅಂಗನವಾಡಿ ಶಿಕ್ಷಕರ ಮೇಲೆ ಆರೋಪ ಅದರ ಜೊತೆಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ಆರೋಪ ಇದಕ್ಕೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳಿಗೆ ಇವೆಲ್ಲ ಆರೋಪಗಳು ಒಂದರಿಂದ ಒಂದರಿಂದ ಹೋಗ್ತಾ ಇರುತ್ತೆ ಇಷ್ಟೆಲ್ಲ ಸಮಸ್ಯೆಗಳು ಆಗಬಾರದು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿರುವ ಸ್ಥಳೀಯರು ಮತ್ತೆ ಹಾಗೆ ನಮ್ಮ ಅಮೋಕ್ ಟಿವಿಗೆ ಲಭ್ಯ ಆಗಿರುವಂತಹ ವಿಡಿಯೋ ಏನಿದೆ ಅಲ್ಲ ಇದರಿಂದ ಎಚ್ಚೆತ್ತುಕೊಳ್ಬೇಕು ಅನ್ನುವಂತಹ ಕುರಿತಾಗಿ ನಾವು ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ ಹಾಗೆ ನಮ್ಮ ಪ್ರತಿನಿಧಿ ಪ್ರವೀಣ್ ಅವರು ಕೂಡ ಸ್ವತಃ ಅಂಗನವಾಡಿ ಶಾಲೆಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಇರುವಂತಹ ವಾಸ್ತವ ಹೇಗಿದೆ ಅಲ್ಲಿ ಒಂದು ಸ್ಮಾಲ್ ಚಿಟ್ಚಾಟ್ ಅನ್ನ ಮಾಡಿದ್ದಾರೆ ಬನ್ನಿ ಅದು ಯಾವ ತರ ಪರಿಸ್ಥಿತಿ ಇದೆ ಅಲ್ಲಿ ಅಂತ ನೋಡೋಣ
ನಮಸ್ಕಾರ ವೀಕ್ಷಕರ, ನಾವೀಗ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಬರುವಂತಹ ಸಂಕೇನಹಳ್ಳಿ ಗ್ರಾಮದಲ್ಲಿದ್ದೇವೆ. ಸೊ ಈ ಗ್ರಾಮದಲ್ಲಿ ಒಂದು ಸಮಸ್ಯೆ ಕುರಿತಂತೆ ಇವತ್ತು ನಿಮ್ಮ ಎದುರಿಗೆ ಬಂದಿದ್ದೇನೆ. ಈ ಗ್ರಾಮದಲ್ಲಿ ಮುಖ್ಯವಾಗಿ ದಾರಿಗೆ ಹೊಂದಿಕೊಂಡಂತೆ ಒಂದು ಅಂಗನವಾಡಿ ಇದೆ. ಅಂಗನವಾಡಿ ಅಂದರೆ ನಮಗೆಲ್ಲ ನೆನಪಿಗೆ ಬರ್ತದೆ, ಮಕ್ಕಳಿರ್ತಾರೆ, ಆ ಮಕ್ಕಳಿಗೆ ಮೂಲಭೂತ ಸೌಲಭ್ಯಗಳು ಬೇಕು, ಮಕ್ಕಳಿಗೆ ಮುಖ್ಯವಾಗಿ ನೀರು ಬೇಕು ಮತ್ತು ಸ್ವಚ್ಛತೆ ಬೇಕು. ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ಅದರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಯಾವುದೇ ಫ್ಲೂ ಅಂದರೆ ಅಲರ್ಜಿ ಆಗದ ರೀತಿಯಲ್ಲಿ ಸ್ವಚ್ಛತೆಯನ್ನು ನೈರ್ಮಲ್ಯವನ್ನು ಕಾಪಾಡಿಕೊಂಡು ಹೋಗುವಂಥ ಕೆಲಸ ಇಲ್ಲಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿತ್ತು. ಆದರೆ ಇಲ್ಲಿ ಏನಾಗಿದೆ ಅನ್ನೋದನ್ನು ನಾನು ವಾಸ್ತವವಾಗಿ ತೋರಿಸ್ತೀನಿ. ಸೊ ಇಲ್ಲಿ ಬೋರ್ಡನ್ನು ಬರೆಯಲಾಗಿದೆ, ನೀರಿನಲ್ಲಿ ಕೆಲವೊಂದು ನಿಯತಕಾರಕಗಳು ಹೆಚ್ಚಾದರೆ ಅದರಿಂದ ಉಂಟಾಗುವ ಆರೋಗ್ಯದ ಸಂಬಂಧಿತ ತೊಂದರೆಗಳು ಅಂತ. ಸೊ ತೊಂದರೆಗಳು ಏನಿದ್ದಾವೆ, ನೀರು ಕೊಳೆಯೋದಕ್ಕೆ ಬಿಡಬಾರ್ದು, ಈ ಥರ ಎಲ್ಲ ನೀರಿಗೆ ಸಂಬಂಧಪಟ್ಟಂತೆ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸುವಂತಹ ಒಂದು ಬೋರ್ಡನ್ನು ಇಲ್ಲಿ ಬರೆಯಲಾಗಿದೆ. ಆದರೆ ಅದು ಕೇವಲ ಬೋರ್ಡಿಗಷ್ಟೇ ಸೀಮಿತವಾಗಿದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತದೆ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಸೊ ನಾವು ಇಲ್ಲಿ ನೋಡ್ಬೋದು ಅಂಗನವಾಡಿ ಎದುರುಗಡೆನೆ ಚರಂಡಿ ಇದೆ. ಈ ಚರಂಡಿಯಲ್ಲಿ ನೀರು ನಿಂತು ಸುಮಾರು ತಿಂಗಳುಗಟ್ಟಲೆ ಆಗಿದೆ. ಈ ಚರಂಡಿಯಲ್ಲಿ ನೀರಿನಿಂದಾಗಿ ಸಾಕಷ್ಟು ಹುಳಗಳು ಮತ್ತು ಸೊಳ್ಳೆಗಳು ಹೇಳುವಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಮದ್ಯದ ಬಾಟ್ಲಿಗಳು ಕೂಡ ಇದೆ. ಸ್ವಚ್ಛತೆ ಅನ್ನೋದು ಇಲ್ಲಿ ಮರೀಚಿಕೆ ಆಗಿರ್ತಕ್ಕಂಥದ್ದು. ಸೊ ಇದರಿಂದಾಗಿ ಮಕ್ಕಳು ಪ್ರತಿದಿನ ಈ ಅಂಗನವಾಡಿಗೆ ಬರ್ತಾರೆ. ಸುಮಾರು 35 ಜನ ಮಕ್ಕಳಿರುವಂಥ ಈ ಅಂಗನವಾಡಿಯಲ್ಲಿ ಎಷ್ಟು ಜನ ಎಷ್ಟು ಮಕ್ಕಳು ಕಾಯಿಲೆಗೆ ಬೀಳಬಹುದು, ಈ ಒಂದು ಅನೈರ್ಮಲ್ಯದಿಂದಾಗಿ ಎಷ್ಟು ಮಕ್ಕಳಿಗೆ ತೊಂದರೆ ಉಂಟಾಗಬಹುದು. ಸೊ ಈ ಎಲ್ಲ ರೀತಿಯಾಗಿ ನಾವು ಯೋಚನೆ ಮಾಡಿದರೆ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ಇಲ್ಲಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಇವ್ರಿಗೆ ಗಮನಕ್ಕೆ ತಂದಿದ್ದೀವಿ. ಆದರೆ ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತಾರೆ. ಸೊ ನಾವು ನೋಡ್ಬೋದು ಈ ಅಂಗನವಾಡಿ ಒಳಗೆ ಹೋಗೋಣ. ಇಲ್ಲಿ ಮಕ್ಕಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಆದರೆ ಟ್ಯಾಂಕ್ ಇದೆ ಬಟ್ ಅದರಲ್ಲಿ ನೀರಿಲ್ಲ. ಏನಾಗಿದೆ, ನೀರು ನಿಂತು ಸುಮಾರು 4 ತಿಂಗಳೇ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಅಂಗನವಾಡಿ ಶಿಕ್ಷಕರು ಹೇಳ್ತಾ ಇದ್ದಾರೆ. ಹೊರಗಿನಿಂದ ಬಂದಂತಹ ನೀರಿನಿಂದಾಗಿ ಇಲ್ಲಿ ಮಕ್ಕಳಿಗೆ ವ್ಯವಸ್ಥೆ ಮಾಡಲಾಗ್ತಿದೆ ಅಂತ ಹೇಳ್ತಾರೆ. ಸೊ ನೋಡ್ಬೋದು ನೀರೇ ಬರ್ತಾ ಇಲ್ಲ, ಹೊರಗಿನಿಂದ ತಂದು ಇಲ್ಲಿ ಮಕ್ಕಳಿಗೆ ನೀರು ಕೊಡ್ತಾ ಇದ್ದೀವಿ. ಮತ್ತು ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಯಜ್ಞಗಳು ಇಲ್ಲಿ ತೋಡಿರ್ತಕ್ಕಂಥದ್ದು, ಇಲ್ಲಿ ನಿಜವಾದ ಅನೈರ್ಮಲ್ಯ ಉಂಟಾಗಿರುವಂಥದ್ದು. ಇಲ್ಲಿ ನೋಡ್ಬೋದು ಟ್ಯಾಂಕ್ ವ್ಯವಸ್ಥೆ ನೋಡ್ಬೋದು, ಟ್ಯಾಂಕ್ ಇದೆ ಅಷ್ಟೇ, ಆದರೆ ಅಲ್ಲಿ ನೀರು ಹೋಗ್ತಾ ಇಲ್ಲ. ಹಾಗಾದರೆ ಮಕ್ಕಳು ಎಲ್ಲಿಂದ ನೀರು ಕುಡಿಬೇಕು? ಆದರೆ ಮಕ್ಕಳಿಗೆ ನಿಜವಾದ ಸ್ವಚ್ಛತೆ ನೈರ್ಮಲ್ಯದ ಪಾಠ ಮಾಡುವಂಥ ಶಾಲೆಯೇ ಇಂತಹದೊಂದು ದುಸ್ಥಿತಿಗೆ ಬಂದಿದೆ ಅಂದರೆ ಯಾರಿಗೆ ಹೇಳೋದಕ್ಕೆ ಸಾಧ್ಯ? ಸೊ ಇನ್ನಾದರೂ ಕೂಡ ಅಧಿಕಾರಿ ವರ್ಗದವರಾಗಿರ್ಬೋದು, ಇಲ್ಲಿನ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಈ ಕೂಡಲೇ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಯಾಕೆಂದರೆ ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಇಲ್ಲಿ ಓದ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಂದು ಆಡ್ತಾ ಇರ್ತಕ್ಕಂಥ ಮಕ್ಕಳುಗಳೆಲ್ಲರೂ ಕೂಡ ನಿಮ್ಮ ಊರಿನ ಮಕ್ಕಳೇ ಆಗಿರ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ ನೀವೇ ಕಾಳಜಿ ವಹಿಸದೇ ಇದ್ದರೆ ಯಾರು ತಾನೇ ವಹಿಸಲಿಕ್ಕೆ ಸಾಧ್ಯವಾಗ್ತದೆ? ಹಾಗಾಗಿ ನೀವೇ ಇದ್ರ ಬಗ್ಗೆ ಕಾಳಜಿ ವಹಿಸಿ, ಇಲ್ಲವಾದರೆ ಗ್ರಾಮಸ್ಥರೇ ಈ ಬಗ್ಗೆ ಎಚ್ಚೆತ್ತುಕೊಂಡು ಅವರೇ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಗ್ರಾಮಸ್ಥರು ಒಪ್ಕೊಂಡಿದ್ದಾರೆ. ಸೊ ಅಲ್ಲಿವರೆಗೂ ನೀವು ಮುಂದುವರಿಯೋದು ಬೇಡ, ನೀವು ಜನಪ್ರತಿನಿಧಿ ಅಂತ ಹೇಳಿದ್ರ. ಸೊ ಹಾಗಾಗಿ ಆ ಒಂದು ಕೆಲಸದಲ್ಲಿ ಆ ಒಂದು ಜವಾಬ್ದಾರಿಯನ್ನು ಚಾಚು ತಪ್ಪದೆ ಮಾಡಬೇಕು ಅಂತೇಳಿ ಅಮೋಕ್ ಟಿವಿಯ ಕಳಕಳಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. 15 ದಿನದಿಂದ ನಮಗೆ ಕುಡಿಯೋಕೆ ನೀರಿಲ್ಲ, ಅಜ್ಜಿ ತಾತದಿರು ನಾವು ಎಲ್ಲೋ ಕುಡಿಯೋಣ ಹೇಳಪ್ಪ. ಅದಕ್ಕೆ ನೀವು ಏನನ ಒಂದು ಅವ್ರಿಗೆಲ್ಲ ಹೇಳಿ ನಮಗೆ ನೀರಿನ ವ್ಯವಸ್ಥೆ ಮಾಡ್ಬೇಕು ಸರ್. ನೀರು ಕುಡಿದು ನಾವೆಲ್ಲ ಕಾಯಿಲೆ ಬಿದ್ದಿದ್ದೀವಿ, ಎಲ್ಲ ಮೊಣಕಾಲೆಲ್ಲ ಇಟ್ಕೊಂಡು ಸಾಯ್ತಾ ಇದ್ದೀವಿ ನಾವು. ನೀವೇನೋ ಒಂದು ಮಾಡ್ಬೇಕಷ್ಟೆ, ನಾವು ತರೋಕಾತಾ ಇಲ್ಲ ನೀರನ್ನ. ಅಂಗನವಾಡಿಗೂ ಇಲ್ಲ, ಎಲ್ಲೇವಪ್ಪ ನೀರು, ಈ ನೀರೇ ಕುಡಿಬೇಕು. ನಮ್ಗೆ ಒಳಂಗಾಗ್ಬಿಟ್ಟದ ಗೊತ್ತಾ ನಿಮ್ಗೆ ಏನನ್ನ? ಚರಂಡಿದ ಚರಂಡಿ ವಾಸಿಯದ್ದು, ಆ ಚರಂಡಿಯಿಂದ ಅರ್ಧ ಕಾಯಿಲೆ ಬಂದು ಸಾಯ್ತಾ ಇದ್ದೀವಿ ನಾವು. ಹ್ಞೂ, ಎದ್ದು ಓಡಾಡಕಾತ ಇಲ್ವಲ್ಲ, ಹೆಂಗೆ ಇಟ್ಟು ಬೇಸ್ಕೊಂತೀನಿ. ಎಲ್ಲ ಯಾರು ಕೇಳೋರು? ಯಾರು ಯಾರು ಕೇಳಲ್ಲ. ಹುಡ್ಗಂಗೆ ಮೆಂಬರ್ಗೆ ಹೇಳಿದ್ರೆ ಕಿವಿಗೆ ಹಾಕೋಣಲ್ಲ, ಏನು ಮಾಡೋಣಪ್ಪ? ಅದಕ್ಕೆ ನೀವೇನೋ ನೀವು ಇಲ್ಲಿ ಬಂದಿದ್ದೀರಲ್ಲ, ನೀವೇನೋ ಕಿವಿಗೆ ಹಾಕ್ಯಂಡು ಹೇಳಿ, ನೀರು ಈ ಚರಂಡಿದೂ ಈ ಕುಡಿಯೋ ನೀರಿಂದ ಒಂದು ವ್ಯವಸ್ಥೆ ಮಾಡ್ಬೇಕು ನೀವು. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪ್ರತಿನಿಧಿ ಪ್ರವೀಣ್ ಅವರು ಕೂಡ ಅಲ್ಲಿ ವಾಕ್ಥ್ರೂವನ್ನ ಮಾಡಿದ್ರು. ಅಲ್ಲಿರುವ ಪರಿಸ್ಥಿತಿ ಹೇಗಿತ್ತು, ಹಾಗೆ ಅಲ್ಲಿ ಕುಡಿಯಲು ನೀರು ಕೂಡ ಇಲ್ಲ, ಅಲ್ಲಿ ಎಲ್ಲಾದು ಜಂಗಾಗಿ ಹೋಗಿದೆ, ಅಂದ್ರೆ ಜಂಗ್ ಹತ್ತಿದೆ ಅಂತ ಹೇಳ್ತಾರಲ್ಲ, ಅಲ್ಲಿ ನಲ್ಲಿ ಅಲ್ಲಿ ನೀರು ಬರ್ತಾ ಇಲ್ಲ. ಟ್ಯಾಂಕರ್ ಕೂಡ ಇಟ್ಟಿದ್ದಾರೆ, ಹೇಳೋಕೆ ಮಾತ್ರ ಅದು ಟ್ಯಾಂಕರ್ ಅಂತ ಅನಿಸ್ತಾ ಇದೆ. ಯಾವ ರೀತಿಯಾಗಿ ಅಲ್ಲಿ ಅಭಿವೃದ್ಧಿ ಕೂಡ ಕಾಣಿಸ್ತಿಲ್ಲ. ಯಾಕಂದ್ರೆ ಇಂತಹ ಒಂದಿಷ್ಟು ಸಮಸ್ಯೆಗಳನ್ನ ಕಾಣಿಸಿದಾಗ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕು. ಹಾಗೆ ಅಂಗನವಾಡಿ ಶಿಕ್ಷಕರು ಕೂಡ ಅಲ್ಲೇ ಪಾಠ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ಇಂತಹ
ಇಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಯ್ತು ಅಂತಂದಾಗ ಮತ್ತೆ ಮುಂದೆ ತೊಂದರೆ ಆದಾಗ ಅವಾಗ ಮತ್ತೆ ಈ ಪ್ರತಿಭಟನೆ ಮಾಡೋದು ಹಾಗೆ ಒಂದಿಷ್ಟು ಆಗ್ರಹಗಳನ್ನು ಮಾಡ್ಕೊಳ್ಳೋದು ಮೇಲಾಧಿಕಾರಿಗಳ ಮೊರೆ ಹೋಗೋದು ಈ ತರ ಆಗೋಕ್ಕಿಂತ ಮೊದಲೇನೇ ಎಚ್ಚೆತ್ತುಕೊಳ್ಳಬೇಕಾಗುತ್ತೆ ಆದರೆ ಗ್ರಾಮ ಪಂಚಾಯಿತಿ ಮಾತ್ರ ಯಾಕೆ ಇಷ್ಟೊಂದು ಸುಮ್ಮನೆ ಇದೆ ಅಂತ ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ ನಾವು ಅವರನ್ನ ಫೋನೋ ತಗೊಳ್ಳುವಂತಹ ಪ್ರಯತ್ನ ಕೂಡ ಮಾಡ್ತೀವಿ ಅವರ ಒಂದು ಅಲ್ಲಿ ಉತ್ತರ ಹೇಗಿರುತ್ತೆ ಅದನ್ನು ಕೂಡ ನೋಡೋಣ ಎಸ್ ಈ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ನೀಲಗೊಂಡನಹಳ್ಳಿ ಕಿರಣ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಈಗ ಅಲ್ಲಿ ಕೋಟ್ಗೆರೆಯಲ್ಲಿ ಸಂಕೇನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಏನಿದೆ ಅಲ್ಲ ಅಲ್ಲಿ ಮುಂದೆ ಅಂಗನವಾಡಿ ಶಾಲೆಯ ಮುಂದೆ ಚರಂಡಿ ಕೂಡ ಹಾಗೆ ಬಾಯಿ ತೆಗೆದು ನಿಂತಿದೆ ಎಷ್ಟು ದಿನ ಈ ಸಮಸ್ಯೆಯಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಈ ಚರಂಡಿಯಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಒಂಥರ ನರಕ ಯಾತನೆ ಅನ್ನುವಂಥದ್ದು ಉತ್ತರ ಬಂದಿದೆ ಅಲ್ಲ ಅಲ್ಲಿ ಸ್ಥಳೀಯರು ಇಲ್ಲ ಅಲ್ಲಿ ಸ್ಥಳೀಯರು ಗ್ರಾಮ ಪಂಚಾಯಿತಿ ವರೆಗೂ ಬಂದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ವಂತೆ ಅಲ್ಲಿ ಇಲ್ಲ ಮೇಡಂ ಸ್ಥಳೀಯರು ಬಂದಿರೋ ನಮಗೆ ಏನು ಮಾಹಿತಿ ಇಲ್ಲ ನಮ್ಮ ಪಂಚಾಯಿತಿ ಪಿಡಿಒ ಮತ್ತೆ ಅಧ್ಯಕ್ಷರು ಮತ್ತೆ ಆ ಸಂಖ್ಯೆ ನಮಗೆ ಇಲ್ಲ ನಾವು ನಮ್ಮತ್ರ ವಿಡಿಯೋ ಲಭ್ಯ ಆಗಿದೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒ ಹಾಗೂ ಆ ಗ್ರಾಮದ ಸದಸ್ಯರುಗಳು ಏನಿದ್ದಾರೆ ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಮುಂದಿನ ಬರ್ತಕ್ಕಂತ ಒಂದು 15ನೇ ಹಣಕಾಸಿನಲ್ಲಿ ಆ ಒಂದು ದುರಸ್ತಿ ಕಾರ್ಯದ ಕಾಮಗಾರಿನ ಮಾಡಬೇಕು ಅಂತ ಹೇಳಿ ಅಲ್ಲಿ ಬರಿ ಚರಂಡಿ ಸಮಸ್ಯೆ ಒಂದೇ ಆಗಿಲ್ಲ ಅಲ್ಲಿ ನೀರಿನ ಸಮಸ್ಯೆ ಕೂಡ ಆಗಿದೆ ಅಲ್ಲಿ ಸ್ಥಳೀಯರು ಅದನ್ನೇ ಆರೋಪ ಮಾಡ್ತಿರೋದು ಗ್ರಾಮ ಪಂಚಾಯಿತಿ ವರೆಗೂ ಹೋದ್ರು ನಮಗೆ ಪ್ರಯೋಜನನೇ ಆಗ್ತಿಲ್ಲ ಅಂತ ಇಲ್ಲ ಮೇಡಂ ಅದನ್ನ ಈ ತುರ್ತಾಗಿ ಮಾಡೋದಕ್ಕೋಸ್ಕರ ಅದನ್ನ ವರ್ಗಾವಣೆರಲ್ಲಿ ಅದನ್ನ ಹಣವನ್ನ ತೆಗೆದುಬಿಟ್ಟು ಈಗ ಅತಿ ತುರ್ತಾಗಿ ಏನಿದೆ ಅಲ್ಲಿ ಕಾಮಗಾರಿ ಮಾಡೋದಕ್ಕೆ ಅಷ್ಟು ಮಾತ್ರ ಮಾಡೋದಕ್ಕೆ ಇವಾಗ ವರ್ಗಾವಣೆರಲ್ಲ ನಮ್ಮ ದುಡ್ಡನ್ನ ತೆಗೆದುಬಿಟ್ಟು ಇವಾಗ ರೆಡಿ ಮಾಡೋದಕ್ಕೆ ನಮ್ಮ ಪಿಡಿಒ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಈಗ ನಿಮಗೆ ಅಲ್ಲಿ ಏನು ಪರಿಸ್ಥಿತಿ ಇದೆ ಅಂತ ಗೊತ್ತಾಗಿದೆ ನೀವೇನಾದರೂ ವಿಸಿಟ್ ಮಾಡಿದ್ರಾ ಒಂದ್ಸಲ ವಿಸಿಟ್ ಆಗಿದೆ ಮೇಡಂ ನೋಡಿದೀನಿ ನಿಮ್ಮ ಪ್ರಕಾರ ಅಲ್ಲಿ ಏನೇನು ಸಮಸ್ಯೆಗಳು ಕಾಣಿಸಿದ್ವು ಅಲ್ಲಿ ನೀರು ನಿಂತ್ಕೊಳ್ಳೋದ್ರಿಂದ ಸೊಳ್ಳೆ ಉತ್ಪತ್ತಿ ಆಗ್ತಿದೆ ಮತ್ತೆ ಅಲ್ಲಿನ ಅಂಗನವಾಡಿ ಹತ್ರ ಇರೋದ್ರಿಂದ ಅಲ್ಲಿನ ಮಕ್ಕಳಿಗೂ ಕೂಡ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅದನ್ನ ನಾನು ಭಾವಸೇನೆ ಹೇಳ್ತಾ ಇರೋದು ಅಲ್ಲಿ ಒಳಗಡೆ ನೀರಿನ ಟ್ಯಾಂಕ್ ಅಲ್ಲಿ ನೀರಿಲ್ಲ ಅಲ್ಲಿ ಒಳಗಡೆ ನೀರಿನ ಟ್ಯಾಂಕ್ ಇದೆ ಅಲ್ಲಿ ಕೂಡ ನೀರು ಬರ್ತಿಲ್ಲ ಮೇಡಂ ನೀರ್ ಬರ್ತಿಲ್ಲ ಅಂದ್ರೆ ಅದು ವಾಟರ್ ಮ್ಯಾನ್ ಹೇಳ್ಬಿಟ್ಟು ಬಿಟ್ಕೊಡ್ಬೇಕು ಇವ್ರು ಕೇಳ್ಬೇಕು ಮೇಡಂ ಅಂಗನವಾಡಿ ಅವರು ಕರೆ ಯಾರಿದ್ದಾರೆ ಅಂಗನವಾಡಿ ಮೇಡಮ್ ಮತ್ತೆ ಅಂಗನವಾಡಿ ಸಹಾಯಕರು ಅಂತ ಏನ್ ಇರ್ತಾರೆ ಅದನ್ನ ನಮಗೆ ಮಾಹಿತಿ ತಿಳಿಸ್ಬೇಕು ವಾಟರ್ ಮ್ಯಾನ್ ಹಿಂಗ್ ನೀರ್ ಬಿಡ್ತಾ ಇಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು ನಾವು ಸರ್ ಸ್ವತಃ ಸರ್ ಸರ್ ಒಂದ್ ನಿಮಿಷ ಇದೆ ಮತ್ತೆ ಸೊಳ್ಳೆ ಬರ್ತಾ ಇದೆ ಅನ್ನೋ ಒಂದ್ ಸಮಸ್ಯೆ ಒಂದ್ ಗೊತ್ತು ಬಿಟ್ರೆ ಒಂದ್ ನಿಮಿಷ ಬರ್ತಾ ಇಲ್ಲ ಅಂಗನವಾಡಿ ನೀರ್ ಬರ್ತಾ ಇಲ್ಲ ಅಂತ ಹೇಳಿ ನಮ್ಗೆ ಏನು ಮಾಹಿತಿ ಇದು ಗೊತ್ತಿಲ್ಲ ಬಟ್ ನೀವು ಅಲ್ಲಿ ವಿಸಿಟ್ ಕೊಟ್ಟಾಗ ನಿಮ್ಗೆ ಕಾಣಿಸಿರ್ಲಿಲ್ವಾ ನೀರ್ ಬರ್ತಾ ಇತ್ತು ಬರ್ತಿಲ್ಲ ಅಂತ ನಾನು ಅಫ್ಕೋರ್ಸ್ ಮೇಡಮ್ ಹೊರಗಡೆ ವಿಸಿಟ್ ಕೊಟ್ಟೆ ಅಲ್ಲಿ ಇರ್ತಕ್ಕಂತ ನೀರು ಏನ್ ಕೊಳಚೆ ನೀರು ನಿಂತ್ಕೊಂಡಿದೆ ಅದ್ರ ವಿಚಾರ ನಾನು ನೋಡ್ಕೊಂಡ್ ಬಂದೆ ಹೊರತು ನಾನು ಒಳಗಡೆ ವಿಸಿಟ್ ಕೊಟ್ಟಿಲ್ಲ ಯಾಕೆಂದ್ರೆ ಅಂಗನವಾಡಿ ಒಂದೊಂದ್ಮೇಲೆ ಇದ್ದೇ ಇರುತ್ತೆ ನೀರ್ ಸದಾ ಒಂದು 24 ಗಂಟೆ ದಿನ ಪ್ರತಿನಿತ್ಯ ನೀರ್ ಬಿಡ್ತಾ ಎಸ್ ನಾವು ಇದನ್ನ ಯಾಕೆ ಎಸ್ ನೀರ್ ಬಿಡ್ಲಿಲ್ಲ ಆದ್ರೂ ಕೂಡ ಅಲ್ಲಿರ್ತಕ್ಕಂತ ಒಂದು ಮಕ್ಕಳಿಗೆ ಆಗಿರ್ಬೋದು ಮತ್ತೆ ಅಲ್ಲಿರ್ತಕ್ಕಂತ ಒಂದು ಅಂಗನವಾಡಿಯಲ್ಲಿ ಇರ್ತಕ್ಕಂತ ಒಂದು ಮೇಡಮ್ ದೇವರು ಮತ್ತೆ ಯಾರು ಸಹಾಯಕರು ಇದ್ದಾರೆ ಅಲ್ಲಿ ಊಟದ ವ್ಯವಸ್ಥೆ ಮಾಡೋಕ್ ಆಗೋದಿಲ್ಲ ನೀರ್ ಇಲ್ದಲೇ ಯಾವ ಊಟದ ವ್ಯವಸ್ಥೆ ಮಾಡ್ತಾರೆ ಆದ್ರೆ ನೀರ್ ಬಿಡೋದ್ರಿಂದ ಒಂದ್ ವಾರದಿಂದ ಒಂದು ತಿಂಗಳಿಂದ ನೀರ್ ಬಿಟ್ಟಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಅಡಿಗೆ ಹೆಂಗ್ ನಡೀತಾ ಇದೆ ಊಟ ಹೆಂಗ್ ನಡೀತಾ ಇದೆ ಅವರು ಹೊರಗಡೆಯಿಂದ ತರ್ತೀವಿ ಅಂತ ಹೇಳ್ತಿರೋದು ಮೇಡಮ್ ಅದಕ್ಕೆ ಬೇಕಾದ್ರೆ ಅವ್ರನ್ನ ಕೇಳಿ ನೋಡಿ ನೀವು ಬೇಕಾದ್ರೆ ನೀರಿನ ಸಮಸ್ಯೆ ಉಂಟಾ ಅಲ್ಲಿ ಇರ್ತಕ್ಕಂತ ಒಂದು ನೈರ್ಮಲ್ಯದ ನೈರ್ಮಲ್ಯದ್ದು ನಾನು ಒಪ್ಕೊಂತೀನಿ ಇಲ್ಲ ಅಂತ ಅಲ್ಲಿ ಸ್ಥಳೀಯರು ಕೂಡ ನಮ್ಮ ಅಮೋಕ್ ಟಿವಿ ಮುಂದೆ ಹೇಳಿದ್ದಾರೆ ಸರ್ ನೀರಿನ ಸಮಸ್ಯೆ ಇದೆ ನಾವು ಹೊರಗಡೆಯಿಂದ ತರ್ತಾ ಇರೋದು ನೀರು ಅಂತ ಇಲ್ಲ ಇಲ್ಲ ನೀರಿನ ಸಮಸ್ಯೆ ಏನಿಲ್ಲ ಬೇಕಾದ್ರೆ ಈ ವ್ಯವಸ್ಥೆನೆ ಬೇಕಾದ್ರೆ ಅವ್ನ್ ಹೇಳ್ಬಿಟ್ಟು ಮಾಟರ್ ನಮ್ಗೆ ಹೇಳಿ ಈಗ್ಲೇನೆ ಈ ಕೂಡಲೇ ನಿಮ್ ಕರೆ ಕಟ್ ಆಗಿದ ತಕ್ಷಣ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಾನು ಅವ್ರ ಹತ್ರ ಹೇಳ್ತೀನಿ ಖಂಡಿತ ಅದನ್ ಮಾಡಿ ಇದೆ ಅಂತ ಹೇಳಿ ಯಾಕೆ ನಾವು ಅದನ್ನ ಒತ್ಕೊಟ್ಟು ಕೇಳ್ತಾ ಇದೀವಿ ಅಂದ್ರೆ ಅಲ್ಲಿ ಸುಮಾರು 35 ಜನ ಮಕ್ಕಳಿದ್ದಾರೆ ಅಲ್ಲಿ ಹೀಗಾಗಿ ಈಗ ಎಷ್ಟು ದಿನ ಬೇಕು ಸರ್ ನಿಮ್ಗೆ ಅಲ್ಲಿ ಎಲ್ಲ ಬಗೆಹರಿಸ್ಲಿಕ್ಕೆ ಆ ಚರಂಡಿ ವ್ಯವಸ್ಥೆ ಅಂದಾಜ್ ಮೇಲೆ ಎಷ್ಟು ದಿನ ಬೇಕಾಗುತ್ತೆ ಓಕೆ ಓಕೆ ಧನ್ಯವಾದಗಳು ಸರ್ ತಮ್ಮ ಡೀಟೇಲ್ಸ್ ಗಾಗಿ ಸರಬರಾಜು ವ್ಯತ್ಯಯ ಆಗಿದೆ ಸಂಪೂರ್ಣ ಸರಬರಾಜು ಬಗ್ಗೆ ನಾನು ಜವಾಬ್ದಾರಿ
धन्यवाद डीटेल किरण कुमार उपाध्यक्ष ग्राम पंचायती उपाध्यक्ष किरण कुमार अमोक टीवी भरोसे इन स्वल्प दिन ना कामगारिया शुरुमती समस्या आगो बिड़ोदी अल्ली मक्कलु कूड़ा आ केर नमगू इतने नमगे बरी अल्ली चरंडी बगे अदन मात्र ना गमनिसिद्वि होरतु ओळगडे नीर बर्तो बरल्वो अन्नोदु नमगे विषय तिळिदिरलिल्ल निम्म मुखांतर निम्म सुद्दिय मुखांतर नमगू कूड तिळिदिदे आदष्टु बेग इवत्ते नावु वाटर म्यान गे काल माडि नावु इल्ली नीरिन ओंदु समस्ये एनागिदे अदन्न बगेहरिसुत्तीवि अन्नुवंतद्दु अमोक टीविगे भरवसेयन्न कोट्टिद्दारे निजक्कू इंतह अधिकारिगळु बेकु याकंद्रे ओंदोंदु अंगनवाडियल्लि एनेनो समस्ये इरुत्ते आदरू स्वल्प नेग्लिजेन्सि जास्ति काणता इरुत्ते ಆದ್ರೆ ಇಂದಲ ನಾಳೆ ಸರಿ ಮಾಡ್ತೀವಿ ನಮಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳುವಂತ ಅಧಿಕಾರಿಗಳು ಈಗಲೂ ಇದ್ದಾರೆ ಆದ್ರೆ ಆದಷ್ಟು ಬೇಗನೆ ನಾನು ಸರಿ ಮಾಡ್ತೀನಿ ಇವಾಗಲೇ ಫೋನ್ ಮಾಡಿ ಆ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳುವಂತ ಅಧಿಕಾರಿಗಳು ಬೇಕು ಯಾಕಂದ್ರೆ ಈಗ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಕೂಡ ಅದೇ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ಕಾದು ನೋಡಬೇಕಿದೆ ಅಲ್ಲಿ ಈ ಇರುವಂತ ಸಮಸ್ಯೆ ಬಗೆಹರಿಯುತ್ತಾ ಇಲ್ವಾ ಅನ್ನೋದು ಕೂಡ ಕಾದು ನೋಡಬೇಕಿದೆ ಈ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ಅಂಗನವಾಡಿಯ ಶಿಕ್ಷಕಿಯವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೇಡಂ ನಮಸ್ತೆ ನಮಸ್ತೆ ಮೇಡಮ್ ಈಗ ಅಂಗನವಾಡಿಯ ಮುಂದೆ ಇರುವ ಚರಂಡಿ ಬಗ್ಗೆ ಸಾಕಷ್ಟು ಆರೋಪಗಳು ಬಂದಿದ್ದಾವೆ ನಿಮ್ಮ ಪ್ರಕಾರ ಏನು ಅಭಿಪ್ರಾಯ ಇದೆ ಅಲ್ಲಿ ಮೇಡಮ್ ನಾವು ಪಂಚಾಯತಿ ವಿಷಯ ಎಲ್ಲ ತಿಳಿಸಿದೀವಿ ಅವರು ಪಂಚಾಯತಿ ಮೆಂಬರ್ಗಳು ಅವರು ಕ್ಲೀನ್ ದುಡ್ಡು ಹಾಕಿದ್ರೆ ಮಾತ್ರ ನಾವು ಕ್ಲೀನ್ ಮಾಡಕ್ ಆಗೋದು ಇಲ್ಲಾಂದ್ರೆ ನಾವು ಮೆಂಬರ್ಗಳು ತಿಳಿಸಿದೀವಿ ಅವರು ಗ್ರಾಮಸ್ಥರಿಗೂ ತಿಳಿಸಿದೀವಿ ಮೇಡಮ್ ಏನ್ ಹೇಳ್ತಾರೆ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯವರು ನಾವು ಪಿಡಿಒನ್ ಏನ್ ಕೇಳಿಲ್ಲ ಮೆಂಬರ್ ಹೇಳಿದೀವಿ ಮೆಂಬರ್ಗಳು ಏನ್ ಕಿವಿಗೆ ಹಾಕೊಂಡಿಲ್ಲ ಮೇಡಮ್ ಯಾಕೆ ಯಾಕೆ ಕಿವಿ ಹಾಕೊಳ್ತಿಲ್ಲ ಇಲ್ಲ ಅದೇನೋ ಬಿಲ್ ಆದ್ರೂ ಮಾತ್ರ ಮಾಡಿಸ್ತೀವಿ ಇಲ್ಲಾಂದ್ರೆ ನಮ್ಗೆ ಅವ್ರಿಗೆ ಬಿಲ್ ಆಗಿದ್ರಲ್ವ ಮೇಡಮ್ ಅವ್ರುಗಳು ಮಾಡ್ಸೋದು ಅಲ್ಲ ಮತ್ತೆ ಈಗ ಅಲ್ಲಿ ನೀರಿನ ಸಮಸ್ಯೆ ಎಲ್ಲ ಹೇಗಿದೆ ನೀರಿನ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳ್ತಿದ್ರು ಮೇಡಮ್ ನಮ್ಗೆ ಆಗೊಂದು ಆರು ತಿಂಗಳಿಂದ ನೀರ್ ಬಿಡ್ತಾ ಇಲ್ಲ ಮೇಡಮ್ ಅದೇನ ಪೈಪ್ ಲೈನ್ ಹೋಗೈತೆ ಅಲ್ಲಿ ಬಿಡ್ತಾ ಇಲ್ಲ ಅಂದ್ರೆ ಹೆಂಗೂ ನೀರ್ ಬಿಡೋರ್ಗೆಲ್ಲ ಹೇಳಿದೀವಿ ಮೇಡಮ್ ಹುಡುಗಂಗೆ ತಿಳಿಸಿದೀವಿ ದಿನ ಬಳಕೆಗೆ ಕುಡಿಯೋಕೆಲ್ಲ ಹೇಗ್ ಮಾಡ್ತಿದ್ರಿ ನಾವು ಫಿಲ್ಟರ್ ನೀರ್ ತರ್ತೀವಿ ಮೇಡಮ್ ಅಲ್ಲಿ ಐತಿ ಊರಾಗಿ ಇದ್ದೂರಾಗ ಐತಿ ಫಿಲ್ಟರ್ ನೀರು ಓಕೆ ಹೊರಗಡೆಯಿಂದ ತಂದು ಅಂಗನವಾಡಿ ಶಾಲೆಯಲ್ಲಿ ಇಡ್ತಿದ್ರಾ ಪಾತ್ರೆ ತೊಳೆಯಕ್ಕೆ ಎಲ್ಲ ಸಂಪಕ್ಕೆ ತುಂಬ್ಕೊಂಡ್ಬರ್ತೀವಿ ಅಲ್ಲಿ ಪಕ್ಕದ ಮನೆಗೆ ಮತ್ತೆ ಮಕ್ಕಳು ಎಲ್ಲ ಮಕ್ಕಳೆಲ್ಲ ನಾವು ಫಿಲ್ಟರ್ ಕೊಡ್ತೀವಿ ಮೇಡಮ್ ಫಿಲ್ಟರ್ ನೀರೇ ಅಂಗನವಾಡಿಗೆ ಅಡಿಗೆ ಮಾಡಕ್ಕೂ ಇದಕ್ಕೆ ಫಿಲ್ಟರ್ ನೀರೇ ಬಳಸ್ತೀವಿ ಏನೇನ್ ಸಮಸ್ಯೆ ಇದೆ ಇಲ್ಲ ಅಲ್ಲಿ ಮೇಡಮ್ ನಮ್ಗೂ ಸುತ್ತ ಕಾಂಪೌಂಡ್ ಅದು ಎಸ್ ಸಿ ಜನ ಜಾಸ್ತಿ ಮೇಡಮ್ ಅಲ್ಲಿ ಯಾರು ಎಸ್ ಸಿ ಜನಗಳು ಜಾಸ್ತಿ ಅಲ್ಲಿ ನಾವ್ ಇರೋದಾಗಿರೋದು ಏನ್ ಸಮಸ್ಯೆ ಏನಿಲ್ಲ ಒಟ್ಟಿನ ಚರಂಡಿ ಮುಂದಕ್ಕೆ ಹೋಗಕ್ಕೆ ಅಲ್ಲಿ ಜಾಗ ಇಲ್ಲ ಮುಂದಕ್ಕೆ ಹೋಗಕ್ಕೆ ಅಲ್ಲಿ ರೋಡ್ ಮಾಡ್ಬೇಕಾದ್ರೆ ಫುಲ್ ಅದನ್ನ ಪೂರ್ತಿ ಕಿತ್ತಾಕಿ ಮುಂದಕ್ಕೆ ಹೋಗುತ್ತೆ ಮೇಡಮ್ ಅಷ್ಟೇ ಮೇಡಮ್ ಆಗಿರೋದು ಇನ್ ಬಿಟ್ರೆ ಏನ್ ಸಮಸ್ಯೆ ಇಲ್ಲ ಶಾಲೆಯಲ್ಲಿ ಇಲ್ಲ ಮೇಡಮ್ ನಮ್ ನೀರಿಂದೊಂದು ಅದಕ್ಕೆ ಹೇಳಿದೀವಿ ನಾವು ನೀರ್ ಬಿಡೋರ್ಗು ಹೇಳಿದೀವಿ ಅವರು ಹೇಳಿದೀನಿ ಮೇಡಮ್ ಅವ್ರೆ ಅಂತಂದ್ರು ಅಲ್ಲಿ ಚರಂಡಿಯಿಂದ ಚರಂಡಿ ಬಗ್ಗೆನೆ ಬಂದಿರೋದು ಈಗ ಸಮಸ್ಯೆ ಹ್ಞೂ ಮೇಡಮ್ ನೀರಿಂದ ಅದು ಚರಂಡಿದೇ ಬಂದಿರೋದು ನಮ್ಮ ಮಕ್ಕಳೆಲ್ಲ ಆರೋಗ್ಯವಾಗಿದಾರಾ ಹ್ಞೂ ಮೇಡಮ್ ಅವ್ ಮಕ್ಳಿಗೆ ಏನ್ ತೊಂದ್ರೆ ಇಲ್ಲ ಹಂಗೆ ಏನಾದ್ರು ಒಬ್ರಿಗೆ ಏನೋ ಹುಷಾರಿಲ್ಲ ಅಂದ್ರೆ ನಾವೇನ್ ಕರ್ಕೊಳಲ್ಲ ಮನೆ ಇದಕ್ಕೆ ಹೋಗ್ತೀವಿ ಮನೆ ಭೇಟಿ ಹೋದಾಗ ಹೇಳ್ಬಿಟ್ಟು ಬರ್ತೀವಿ ಕಳ್ಸ್ಬೇಡ್ರಿ ಹುಷಾರಾಗವರ್ಗು ಓಕೆ ಧನ್ಯವಾದಗಳು ಮೇಡಮ್ ತಮ್ಮ ಡೀಟೇಲ್ಸ್ಗಾಗಿ ಈಗಾಗಲೇ ನಾವು ಅಂಗನವಾಡಿ ಶಿಕ್ಷಕಿಯರ ಜೊತೆಗೂ ಮಾತಾಡಿದ್ವಿ ಇದರ ಜೊತೆಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಜೊತೆಗೂ ಕೂಡ ಮಾತಾಡಿದ್ವಿ ಅಲ್ಲಿರುವ ಸಮಸ್ಯೆನ ನಾನು ಬಗೆಹರಿಸ್ತೀನಿ ಅನ್ನುವಂಥ ಭರವಸೆ ಕೂಡ ಉಪಾಧ್ಯಕ್ಷರು ಕೊಟ್ಟಿದ್ದಾರೆ ಇನ್ನು ಅಂಗನವಾಡಿ ಶಿಕ್ಷಕಿಯವರು ಕೂಡ ನಮಗೆ ನೀರಿನ ಸಮಸ್ಯೆ ಇದೆ ಚರಂಡಿ ಕೂಡ ಹಾಗೆ ಅಲ್ಲಿ ವಾಸನೆ ಕೆಟ್ಟು ವಾಸನೆ ಬರುತ್ತೆ ಇದರಿಂದ ನಮಗೆ ಮುಕ್ತಿ ಸಿಗಬೇಕು ಅಂತಂದರೆ ಆದಷ್ಟು ಬೇಗ ಗ್ರಾಮ ಪಂಚಾಯತಿಯವರು ಏನಾದರೂ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ನಮಗೆ ಇಲ್ಲಿ ಸ್ವಚ್ಛತೆ ಅನ್ನೋದು ಕಾಣಿಸ್ಬೇಕು ಆ ಥರ ಮಾಡಬೇಕು ಅನ್ನುವಂಥದ್ದು ಒಂದು ಮಾತನ್ನು ಹೇಳಿದರು ಆದರೂ ಈ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ ನಂತರದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಎಚ್ಚೆತ್ತುಕೊಂಡಿದ್ದಾರೆ ಈಗಲೇ ನಾನು ವಾಟರ್ ಮ್ಯಾನ್ಗೆ ಕಾಲ್ ಮಾಡ್ತೀನಿ ಕಾಲ್ ಮಾಡಿ ಇದರ ಮುಖಾಂತರವಾಗಿ ಮಕ್ಕಳಿಗೆ ಅಲ್ಲಿ ಸಮಸ್ಯೆ ಆಗದೆ ರೀತಿಯಾಗಿ ನೀರಿನ ಸಮಸ್ಯೆನ ಬಗೆಹರಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನು ಕಾದು ನೋಡಬೇಕಿದೆ ಇನ್ನು ಅಲ್ಲೆಲ್ಲ ಏನೆಲ್ಲ ಅಭಿವೃದ್ಧಿಗಳಾಗುತ್ತೆ ಏನೆಲ್ಲ ಆಗಲ್ವ ಅನ್ನೋದು ಕೂಡ ಕಾದು ನೋಡಬೇಕಿದೆ